ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಹಾಕ್ತಾ ಇರೋ ಡಿಸೈನಿಗೆ ಆರೆಳೆ ದಾರ ತೊಗೊಂಡಿದ್ದೀನಿ, ಹಾಗೆ ನೀಡಲ್ ನಂಬರ್ 8 ತೊಗೊಂಡಿದ್ದೀನಿ. ನೀವು 10 ಕೂಡ ತೊಗೋಬೋದು. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ನಾನಿಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಎರಡು ಸಲ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ನ ತೊಗೊಳ್ತಾ ಇದ್ದೀನಿ. 1, 2 ಎರಡು ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ನೋಡಿ, ಈ ರೀತಿ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡಲ್ನ ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶನ ತೊಗೋಬೇಕು. ಎರಡರಲ್ಲಿ ಒಂದು ಮಾಡ್ಕೋಬೇಕು, ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು. ಇವಾಗ ಎರಡು ಚೈನ್ನ ತೊಗೊಳ್ತಾ ಇದ್ದೀನಿ ನೋಡಿ. ಈ ಥರ ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಳ್ಳೋದು ಎರಡು ಚೈನು, ಮತ್ತು ಒಂದು ಡಬಲ್ ಕ್ರೋಶ, ಎರಡು ಚೈನು. ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಎರಡು ಚೈನ್ ತೊಗೊಂಡಿರ್ತೀವಲ್ವಾ, ಅದ್ರ ಪಕ್ಕನೇ ಈ ಇದೇನು ಒಂದು ಡಬಲ್ ಕ್ರೋಶ ತೊಗೊಂಡಿರ್ತೀವಿ, ಇದನ್ನು ಬೇಸ್ ಲೈನ್ ಥರ ಮಾಡಿಕೊಂಡು ಇಲ್ಲಿ ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗಬೇಕು ನೋಡಿ. ಈ ಥರ ಎರಡು ಡಬಲ್ ಕ್ರೋಶ ಆಗಿದೆ, ಎರಡು ಚೈನು ಮತ್ತು ಎರಡು ಡಬಲ್ ಕ್ರೋಶ. ಟೋಟಲಾಗಿ ನಾನಿಲ್ಲಿ 6 ಡಬಲ್ ಕ್ರೋಶಗಳನ್ನು ತಗೊಳ್ತಾ ಇದ್ದೀನಿ. ಎರಡು ಚೈನು ಮತ್ತು 6 ಡಬಲ್ ಕ್ರೋಶ, 3 ಆಗಿದೆ. ಈಗ 4ನೇ ಡಬಲ್ ಕ್ರೋಶ, 5ನೇ ಡಬಲ್ ಕ್ರೋಶ, ಹಾಗೆ 6ನೇ ಡಬಲ್ ಕ್ರೋಶ. ಈ ಥರ 6 ಡಬಲ್ ಕ್ರೋಶಗಳನ್ನು ನಾವು ತಗೋಬೇಕು. ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ ನೋಡಿ, ಈ ಥರ ನಮಗೆ ಸ್ಲ್ಯಾಂಟಿಂಗ್ ಆರ್ಚ್ ಫಾರ್ಮ್ ಆಗುತ್ತೆ. ಈಗ ಇಲ್ಲಿ ಎಷ್ಟು ಡಬಲ್ ಕ್ರೋಶಗಳನ್ನು ತೊಗೊಂಡಿರ್ತೀವಿ ಅಷ್ಟೇ ಚೈನ್ಗಳನ್ನು ಕೂಡ ತಗೋಬೇಕು. 1, 2, 3, 4, 5, 6 ನೋಡಿ. ಈ ಥರ ಇಲ್ಲಿ ಎಷ್ಟು ಡಬಲ್ ಕ್ರೋಶ ತೊಗೊಂಡಿದ್ದೆ ಅಷ್ಟೇ ಚೈನ್ನ ತೊಗೊಳ್ತಾ ಇದ್ದೀನಿ. ಈಗ ವರ್ಕ್ನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಎರಡು ಚೈನ್ ತೊಗೊಂಡಿರ್ತೀವಲ್ವಾ, ಆ ಗ್ಯಾಪಿಗೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ಏನು ಎರಡು ಚೈನ್ ತೊಗೊಂಡಿರ್ತೀವಿ ಅಲ್ಲಿಗೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು. ಈಗ ವರ್ಕ್ನ ಫ್ರಂಟ್ ಸೈಡಿಗೆ ತಿರುಗಿಸ್ಕೋಬೇಕು ನೋಡಿ. ಈ ಥರ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು ಎರಡು ಚೈನ್ನ ತೊಗೋಬೇಕು. ಎರಡು ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ನೋಡಿ, ಈ ಥರ ಒಂದು ದಾರ ತೊಗೊಂಡು ಒಂದು ಡಬಲ್ ಕ್ರೋಶನ ತೊಗೋಬೇಕು. ಎರಡರಲ್ಲಿ ಒಂದು ಮಾಡ್ಕೋಬೇಕು, ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು. ಈಗ ಎರಡು ಚೈನ್ನ ತೊಗೋಬೇಕು, ಇದೇ ಡಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು. ಈಗ ಇನ್ನೊಂದು ಡಬಲ್ ಕ್ರೋಶ, ಇದನ್ನು ಕೂಡ ಹಾಗೆ ಎರಡು ಚೈನ್ನ ತೊಗೊಂಡು ಆ ಡಬಲ್ ಕ್ರೋಶದ ಒಳಗಡೆ ಹೋಗಿ ಸಿಂಗಲ್ ಕ್ರೋಶದ ಒಳಗಡೆ ಲಾಕ್ ಮಾಡ್ಕೊಳ್ಳೋದು. ಇದೇ ಥರ ಎಷ್ಟು ನಿಮಗೆ ಪಿಕಾಟ್ ಡಿಸೈನ್ ಮಾಡೋಕ್ಕಾಗುತ್ತೆ ನೋಡಿ, ಅಷ್ಟು ಪಿಕಾಟ್ ಡಿಸೈನ ಮಾಡ್ಕೋಬೋದು. ಒಂದು ಡಬಲ್ ಕ್ರೋಶ ತೊಗೊಳ್ಳೋದು, ಮತ್ತು ಎರಡು ಚೈನ್ನ ತೊಗೊಂಡು ಅದೇ ಡಬಲ್ ಕ್ರೋಶದ ಒಳಗಡೆ ಲಾಕ್ ಮಾಡ್ಕೊಳ್ಳೋದು. ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ. ತೋರಿಸ್ತೀನಿ ನಿಮಗೆ 6 ಚೈನ್ ಗ್ಯಾಪಲ್ಲಿ ಎಷ್ಟು ಪಿಕಾಟ್ ಡಿಸೈನ್ ಬರುತ್ತೆ ಅಂತ ನೋಡಿ. ಈ ರೀತಿ ಈಸಿಯಾಗಿ ಆಗ್ತಾ ಹೋಗ್ಬೋದು. ಒಂದು ಡಬಲ್ ಕ್ರೋಶ ತೊಗೊಳ್ಳೋದು, ಮತ್ತು ಎರಡು ಚೈನ್ನ ತೊಗೊಂಡು ಅದೇ ಡಬಲ್ ಕ್ರೋಶದ ಒಳಗಡೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಹೋಗಬೇಕು ನೋಡಿ. ಈ ಥರ ಟೋಟಲಾಗಿ ನಾನು 6 ಪಿಕಾಟ್ ಡಿಸೈನ್ನ ಮಾಡ್ಕೊಂಡಿದ್ದೀನಿ. 1, 2, 3, 4, 5, 6 ಈ ಥರ 6 ಪಿಕಾಟ್ ಡಿಸೈನ್ನ ಮಾಡ್ಕೋಬೋದು ನೋಡಿ. ಈ ಥರ ಕಾಣಿಸುತ್ತೆ ಇಲ್ಲಿ ಪಿಕಾಟ್ ಡಿಸೈನ್ ಕಂಪ್ಲೀಟ್ ಆದಮೇಲೆ, 6 ಪಿಕಾಟ್ ಡಿಸೈನ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲ ದಾರ ತೊಗೊಂಡು ನೋಡಿ, ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಂದನೇ ನಾವು ಒಂದು ಡಬಲ್ ಕ್ರೋಶನ ತೊಗೋಬೇಕು. ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಂದನೇ ಒಂದು ಡಬಲ್ ಕ್ರೋಶ ನೋಡಿ. ಈ ಥರ ಎರಡರಲ್ಲಿ ಒಂದು ಮಾಡ್ಕೋಬೇಕು, ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು. ಇದಾದಮೇಲೆ ಎರಡು ಚೈನ್ನ ತೊಗೋಬೇಕು. ಎರಡು ಚೈನ್ನ ತೊಗೊಂಡು ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಈಗ ಇಲ್ಲೇನು ಡಬಲ್ ಕ್ರೋಶ ತೊಗೊಂಡಿರ್ತೀವಿ ಅದನ್ನೇ ಬೇಸ್ ಲೈನ್ ಥರ ಮಾಡಿಕೊಂಡು ನಾವಿಲ್ಲಿ ಟೋಟಲಾಗಿ 6 ಡಬಲ್ ಕ್ರೋಶಗಳನ್ನು ತೊಗೋಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ 2 ಚೈನು ಮತ್ತು 6 ಡಬಲ್ ಕ್ರೋಶಗಳು ಬರುತ್ತೆ ನೋಡಿ. ಈ ಥರ 6 ಡಬಲ್ ಕ್ರೋಶಗಳಾದಮೇಲೆ ನಾವಿಲ್ಲಿ 6 ಚೈನ್ನ ತೊಗೋಬೇಕು. 1, 2, 3, 4, 5, 6 ಈ ರೀತಿ 6 ಚೈನ್ನ ತೊಗೊಂಡು ಇಲ್ಲಿ ಫಸ್ಟಲ್ಲಿ 2 ಚೈನ್ನ ತೊಗೊಂಡಿರ್ತೀವಲ್ವಾ ಇಲ್ಲಿ ಸ್ಟಾರ್ಟಿಂಗಲ್ಲಿ, ಇಲ್ಲಿ ಇಲ್ಲಿಗೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಈ ರೀತಿ ವರ್ಕ್ನ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡ್ರೆ ನಮಗೆ ಲಾಕ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ನೋಡಿ. ಇವಾಗ ಫ್ರಂಟಿಗೆ ತಿರುಗಿಸ್ಕೊಂಡು
ಈಗ ನಾವು ಎರಡು ಚೈನ್ನ ತಗೋಬೇಕು. ಎರಡು ಚೈನ್ ತಗೊಂಡಾದ್ಮೇಲೆ ಒಂದು ಡಬಲ್ ಕ್ರೋಷನ ತಗೋಬೇಕು. ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಇವಾಗೇನು ಆರು ಚೈನ್ ತಗೊಂಡಿರ್ತೀವಿ ಅದಕ್ಕೆ ಒಂದು ಡಬಲ್ ಕ್ರೋಷ, ಅದಾದಮೇಲೆ ಎರಡು ಚೈನು, ಎರಡು ಇಲ್ಲ ಮೂರು ಬೇಕಾದರೂ ತಗೋಬೋದು. ನಾನಿಲ್ಲಿ ಎರಡು ಸಾಕು ಅಂತ ಎರಡೇ ತಗೊಳ್ತಾ ಇದ್ದೀನಿ. ಎರಡು ಚೈನ ತಗೊಂಡು ಅದೇ ಡಬಲ್ ಕ್ರೋಷಕ್ಕೆ ಲಾಕ್ ಮಾಡ್ಕೊಳ್ಳೋದು. ಇವಾಗ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಆರು ಚೈನ್ ಗ್ಯಾಪಿಂದ ಇನ್ನೊಂದು ಡಬಲ್ ಕ್ರೋಷ, ಇದಾದಮೇಲೆ ಎರಡು ಚೈನ್ನ ತಗೋಬೇಕು. ಇದನ್ನು ಅದೇ ಡಬಲ್ ಕ್ರೋಷದ ಒಳಗಡೆ ಹೋಗಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೊಳ್ಳೋದು. ಇದೇ ಥರ ನಾವು ಟೋಟಲಾಗಿ ಒಂದು ಆರು ಪಿಕಾಟ್ ಡಿಸೈನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಆರ್ಚ್ನ ಈ ಥರ ಮಾಡ್ಕೋಬೇಕು ನಾವು. ಫ್ರೆಂಡ್ಸ್ ನೋಡಿ, ಫುಲ್ ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬರುತ್ತೆ. ಇವಾಗ ಇಲ್ಲಿಂದನೇ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಅಲ್ಲಿಗೇ ಡಬಲ್ ಕ್ರೋಷನ ತಗೋಬೇಕು. ನೋಡಿ, ಈ ಥರ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ. ತುಂಬ ಫ್ಲ್ಯಾಟು ಮಾಡಬಾರ್ದು, ಹಾಗೆ ತುಂಬ ಹತ್ತಿರನೂ ಮಾಡಬಾರ್ದು, ಡಿಸೈನ್ ಕರೆಕ್ಟಾಗಿ ಬರಲ್ಲ. ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಂದನೇ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಒಂದು ಡಬಲ್ ಕ್ರೋಷನ ತಗೋಬೇಕು. ನೋಡಿ, ಈ ಥರ ಮತ್ತೆ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಈಗ ಯಾವ ಥರ ಈ ಆರ್ಚ್ನ ಮಾಡಿದೆ ಅಲ್ವಾ, ಅದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮಗೇನಾದರೂ ಕುಚ್ಚ ಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದೆರಡು ಡಬಲ್ ಕ್ರೋಷನ ತಗೊಂಡು ತೋರಿಸ್ತೇನೆ. ನೋಡಿ, ಕುಚ್ಚ ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ. ಈಗ ಒಂದು ಡಬಲ್ ಕ್ರೋಷ ತಗೊಂಡೆ ಅಲ್ಲ, ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಷನ ತಗೊಳ್ತಾ ಇದ್ದೀನಿ. ಈ ರೀತಿ ಎರಡು ಡಬಲ್ ಕ್ರೋಷ ತಗೊಂಡಾದ್ಮೇಲೆ ಎರಡು ಚೈನ್ನ ತಗೊಳ್ಳಿ. ಈ ಥರ ಎರಡು ಚೈನ್ನ ತಗೊಂಡು ಸೂಜಿ ಮೇಲೆ ಒಂದ್ಸಲ ದಾರ ತಗೊಳ್ಳಿ. ಈಗ ಎರಡು ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ಎರಡು ಡಬಲ್ ಕ್ರೋಷಗಳನ್ನು ತಗೊಳ್ಳಿ. ಇಲ್ಲಿ ನಿಮಗೆ ಕುಚ್ಚ ಬೇಕು ಅಂದರೆ ಈ ಥರ ಮಾಡ್ಕೋಬೋದು. ನೋಡಿ, ಈ ಥರ ಎರಡು ಡಬಲ್ ಕ್ರೋಷ ತಗೊಂಡಾದ್ಮೇಲೆ ಈ ಥರ ಆದಮೇಲೆ ಎರಡು ಚೈನ್ನ ತಗೊಳ್ಳಿ. ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಇಲ್ಲಿ ಸ್ಟ್ಯಾಂಡಿಂಗ್ ಆರ್ಚ್ನ ಮಾಡ್ಕೊಳ್ಳಿ. ಆರು ಡಬಲ್ ಕ್ರೋಷಗಳನ್ನು ತಗೊಳ್ಳಿ. ನಿಮಗೇನಾದರೂ ಕುಚ್ಚ ಬೇಕು ಅಂತ ಹೇಳಿದ್ರೆ ಈ ಥರ ಮಾಡ್ಕೋಬೋದು ಅಷ್ಟೇ. ಕುಚ್ಚ ಬೇಡ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಡಿಸೈನ್ನ ಹಾಕ್ಕೋಬೋದು. ಮೂರಾಗಿದೆ, ನಾಲ್ಕು, ಐದು, ಆರು. ಕುಚ್ಚ ಬೇಕು ಅಂದರೆ ನೀವು ಈ ಥರ ಮಾಡ್ಕೋಬೋದು. ನೋಡಿ, ಈ ಥರ ಆರು ಡಬಲ್ ಕ್ರೋಷಗಳನ್ನು ತಗೊಂಡು ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿದೆ ಅಲ್ವಾ, ಈಗ ಮತ್ತೆ ಆರು ಚೈನ್ಗಳನ್ನು ತಗೊಂಡು ಇಲ್ಲಿ ಲಾಕ್ ಮಾಡಿ ಇದೇ ಥರ ಡಿಸೈನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು. ಕುಚ್ಚ ಬೇಕು ಅಂದರೆ ಈ ಥರ ಮಾಡ್ಕೋಬೋದು. ಕುಚ್ಚ ಬೇಡ ಅಂದರೆ ಕೂಡ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದೇ ಥರ ಡಿಸೈನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ನಾನಿಲ್ಲಿ ಕುಚ್ಚ ಬೇಡ ಅಂತ ಡಿಸೈನ ಮಾಡ್ತಾ ಇದ್ದೀನಿ. ಕುಚ್ಚ ಬೇಕು ಅಂತ ಹೇಳಿದ್ರೆ ನೀವು ಈ ಥರ ಮಾಡ್ಕೊಳ್ಳಿ. ಇಲ್ಲಿ ಎರಡು ಚೈನ ತಗೊಂಡು ಈ ರೀತಿ ಆರ್ಚ್ನ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ಕಂಟಿನ್ಯೂಸ್ ಆಗಿ ಡಿಸೈನ್ನ ಹಾಕಿ ತೋರಿಸ್ತೀನಿ. ಇನ್ನೊಂದು ಆರ್ಚ್ನ ನಿಮಗೆ ಮಾಡಿ ತೋರಿಸ್ತೀನಿ. ಕುಚ್ಚಿಲ್ಲ ಅಂದ್ರೇ ಈ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಡಬಲ್ ಕ್ರೋಷ ತಗೊಂಡೆ ಅಲ್ವಾ, ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಮತ್ತೆ ಎರಡು ಚೈನ್ನ ತಗೊಂಡು ಮತ್ತೆ ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ನ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ನಾನು ನಾಲ್ಕು ಆರ್ಚ್ಗಳನ್ನು ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು, ಒಂದು ಬಾರ್ಡರ್ ಡಿಸೈನ್ ಥರ ಕಾಣಿಸುತ್ತೆ. ಡಿಸೈನ್ ಕಂಪ್ಲೀಟ್ ಆದಮೇಲೆ ನಾನೊಂದೆರಡು ಡಬಲ್ ಕ್ರೋಷನ ಸ್ಟ್ರೈಟಾಗಿ ಈ ರೀತಿಯಾಗಿ ತಗೊಳ್ತಾ ಇದ್ದೀನಿ. ನೋಡಿ, ಈ ಥರ ಎರಡು ಡಬಲ್ ಕ್ರೋಷಗಳಾದಮೇಲೆ ಲಾಸ್ಟಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ತಗೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ತುಂಬ ಈಸಿ ಇದೆ. ನೋಡಿ, ಬ್ಯಾಕ್ ಸೈಡ್ ಈ ರೀತಿಯಾಗಿ ಕಾಣಿಸುತ್ತೆ. ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ, ಈಸಿಯಾಗಿ ಹಾಕ್ಕೋಬೋದು. ಹಾಗೆ ನಿಮಗೇನಾದರೂ ಕುಚ್ಚ ಬೇಕು ಅಂತ ಹೇಳಿದ್ರೆ ನಾನು ತೋರಿಸಿದ್ದೀನಿ ಕುಚ್ಚನ್ನ ಯಾವ ರೀತಿ ಕಟ್ಕೋಬೇಕು ಅಂತ, ಆ ರೀತಿ ಕೂಡ ನೀವು ಮಾಡ್ಕೋಬೋದು. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಕೆಲವರಿಗೆ ಕುಚ್ಚ ಇಷ್ಟ ಆಗಲ್ಲ, ಹಾಗೆಯೇ ಬೀಡ್ಸ್ಗಳು ಕೂಡ ಇಷ್ಟ ಆಗಲ್ಲ ಅಂಥವ್ರು ಈ ಥರ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ. ಈಸಿ ಇದೆ ಡಿಸೈನು, ಹಾಕೋದು ಕೂಡ ತುಂಬಾ ಈಸಿ. ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು. ನಿಮಗೆ ಬೀಡ್ಸ್ ಬೇಕು ಅಂದರೆ ಬೀಡ್ಸ್ ಕೂಡ ಇನ್ಸರ್ಟ್ ಮಾಡ್ಕೋಬೋದು ಈ ಡಿಸೈನಲ್ಲಿ. ತುಂಬಾ ಚೆನ್ನಾಗಿ ಬರುತ್ತೆ, ಕ್ಯೂಟಾಗಿ ಕಾಣಿಸುತ್ತೆ.
ಫ್ರೆಂಡ್ಸ್, ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.